ವಿದ್ಯಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು ಆರ್ ಮೂರ್ತಿ, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮುಚವಾಡಿ, ಚಾಮರಾಜನಗರದ ತಾಲೂಕು. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಅಧ್ಯಾಯ 8 ವ್ಯವಸಾಯ, ಈ ಒಂದು ಅಧ್ಯಾಯದಲ್ಲಿ ವ್ಯವಸಾಯ ಎಂದರೇನು, ಭಾರತದಲ್ಲಿ ವ್ಯವಸಾಯದ ಮಹತ್ವ ಮತ್ತು ವ್ಯವಸಾಯದ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡ್ರಿ. ಆ ಅಧ್ಯಾಯದ ಮುಂದುವರೆದಿರತಕ್ಕಂಥ ವಿಷಯ ಭಾರತದ ಪ್ರಮುಖ ಬೆಳೆಗಳು. ಭಾರತದ ಪ್ರಮುಖ ಬೆಳೆಗಳು, ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ, ಅಲ್ಲದೆ ವಿವಿಧ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿರುವ ರಾಷ್ಟ್ರ. ಅಂದರೆ ಉಷ್ಣಾಂಶ, ವಾಯುಗುಣ, ಭೂಸ್ವರೂಪ, ಸ್ವಾಭಾವಿಕ ಸಸ್ಯವರ್ಗ, ಜಲಸಂಪನ್ಮೂಲ, ಮಳೆ ಹಂಚಿಕೆ ಇತ್ಯಾದಿ ವಿವಿಧ ಅಂಶಗಳು ವೈವಿಧ್ಯಮಯವಾಗಿರುವುದರಿಂದಲೇ ಭಾರತದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಅಂಶಗಳನ್ನು ಆಧರಿಸಿ ಭಾರತದಲ್ಲಿ 4 ವಿಧವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯಲಾಗ್ತದೆ. ಅವುಗಳನ್ನು ತಿಳಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದು ಆಹಾರದ ಬೆಳೆಗಳು, ಎರಡನೆಯದು ವಾಣಿಜ್ಯ ಅಥವಾ ಹಣದ ಬೆಳೆಗಳು, ವಾಣಿಜ್ಯ ಅಥವಾ ಹಣದ ಬೆಳೆಗಳು ಅಂತ ಹೇಳ್ತೀವಿ. ಮೂರನೇದಾಗಿ ಎಣ್ಣೆ ಕಾಳುಗಳು, ನಾಲ್ಕನೇದಾಗಿ ನೆಡುತೋಟದ ಬೆಳೆಗಳು ಅಥವಾ ತೋಟಗಾರಿಕಾ ಬೆಳೆಗಳು ಅಂತ ಹೇಳ್ತೀವಿ. ಹೀಗೆ ಭಾರತದ ಎಲ್ಲ ಭೌಗೋಳಿಕ ಅಂಶಗಳನ್ನು ನಾವು ಆಧರಿಸಿ ಭಾರತದ ಬೆಳೆಗಳನ್ನು 4 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಆಹಾರದ ಬೆಳೆಗಳು, ಫುಡ್ ಗ್ರೇನ್ಸ್ ಅಂತ ಹೇಳ್ತೀವಿ, ಸೋ ಕ್ರಾಪ್ಸ್ ಅಂತೂ ಕೂಡ ಹೇಳ್ತೀವಿ ನಾವು. ಆಹಾರದ ಬೆಳೆಗಳು ಅಂದರೆ ಏನು? ಜನರಿಗೆ ಮೂಲಭೂತ ಮತ್ತು ಅಗತ್ಯವಾದ ಆಹಾರ ಒದಗಿಸಲು ಬೆಳೆಯುವ ಬೆಳೆಗಳಿಗೆ ಆಹಾರದ ಬೆಳೆಗಳು ಅಂತ ಹೇಳ್ತೀವಿ. ಜನರಿಗೆ ಮೂಲಭೂತ ಮತ್ತು ಅಗತ್ಯವಾದ ಆಹಾರ ಒದಗಿಸಲು ಬೆಳೆಯುವ ಬೆಳೆಗಳಿಗೆ ಆಹಾರದ ಬೆಳೆಗಳು ಅಂತ ಹೇಳ್ತೀವಿ. ಅಂದರೆ ಏನು ತೆಗೆದುಕೊಂಡಾಗ ವ್ಯವಸಾಯ ಕ್ಷೇತ್ರದಲ್ಲಿ ಬೆಳೆಯುವಂತಕ್ಕಂಥ ಒಟ್ಟು ಶೇಕಡಾವಾರು ಪ್ರಮಾಣವನ್ನು ತೆಗೆದುಕೊಂಡಾಗ ಸರಿಸುಮಾರು 3/4 ಭಾಗ, ಶೇಕಡ 75% ಕ್ಷೇತ್ರದಲ್ಲಿ ನಾವು ಆಹಾರದ ಬೆಳೆಗಳನ್ನು ನಾವು ಪ್ರಮುಖವಾಗಿ ಬೆಳಿತೀವಿ. ಅಂದರೆ ಕೃಷಿ ಉತ್ಪಾದನೆಯ 50% ಪ್ರಮಾಣದಲ್ಲಿ ನಾವು ಆಹಾರದ ಬೆಳೆಗಳನ್ನು ಬೆಳಿತೀವಿ. ನಾವು ಕೃಷಿ ಉತ್ಪಾದನೆಯಲ್ಲಿ ಆಹಾರದ ಬೆಳೆಗಳನ್ನು 50% ಪ್ರಮಾಣದಲ್ಲಿ ನಾವು ಬೆಳಿತೀವಿ. ಇಂತಹ ಒಂದು ಅಂಕಿಅಂಶಗಳನ್ನು ತೆಗೆದುಕೊಂಡಾಗ 2011-12 ಅಂಕಿಅಂಶದ ಪ್ರಕಾರವಾಗಿ 125.09 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಆಹಾರದ ಬೆಳೆಗಳನ್ನು ನಾವು ಬೆಳಿತೀವಿ. ಆ ಒಂದು ಪ್ರಮಾಣವನ್ನು ಕೂಡ ನಾವು ತೆಗೆದುಕೊಂಡಾಗ 257.44 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ಆಹಾರದ ಬೆಳೆಗಳನ್ನು ನಾವು ಬೆಳಿತೀವಿ. ಸೊ ಅದರಲ್ಲಿ ತೆಗೆದುಕೊಂಡಾಗ ಆಹಾರದ ಬೆಳೆಗಳಲ್ಲಿ ಭತ್ತ, ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ನೋಡಿ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಆಹಾರದ ಬೆಳೆಗಳು. ಇಂತಹ ಒಂದು ಬೆಳೆಗಳನ್ನು ಬೆಳೀತಕ್ಕಂಥ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶ. ದೇಶದ ಎಲ್ಲ ರಾಜ್ಯಗಳಲ್ಲೂ ಬೆಳಿತೀವಿ, ಅದರಲ್ಲೂ ಉತ್ತರದ ರಾಜ್ಯಗಳಲ್ಲಿ ಪಂಜಾಬ್, ಹರಿಯಾಣ, ಉತ್ತರಾಂಚಲ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು. ಆದರೆ ಅತಿ ಹೆಚ್ಚು ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ದೇಶದಲ್ಲಿ ಮೊದಲ ಸ್ಥಾನ ಉತ್ತರ ಪ್ರದೇಶ ಅಂತಕ್ಕಂಥ ಕೀರ್ತಿಗೆ ಬರತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳೇ, ಆಹಾರ ಧಾನ್ಯಗಳ ಆಧಾರದ ಮೇಲೆ ನಾವು 2 ವಿಧವಾಗಿ ಮತ್ತೆ ವಿಭಾಗ ಮಾಡ್ತೀವಿ. ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಗೊತ್ತಿದೆ ನಮಗೆ, ಏಕದಳ ಧಾನ್ಯಗಳು ಗೋಧಿ, ಭತ್ತ, ಜೋಳ, ಮುಸುಕಿನ ಜೋಳ ಇತ್ಯಾದಿಗಳು, ಇವು ಬಹುಮುಖ್ಯವಾಗಿರ್ತಕ್ಕಂಥ ಏಕದಳ ಧಾನ್ಯಗಳು ಆಗಿವೆ. ನಂತರ ದ್ವಿದಳ ಧಾನ್ಯಗಳು ಅಂದರೆ ಎಣ್ಣೆಕಾಳುಗಳ ರೀತಿಯಲ್ಲಿ ಅವು ಕೂಡ ಬಹುಮುಖ್ಯವಾದಂಥ ಹೆಸರು ಕಾಳು, ಅಲಸಂದೆ, ಉದ್ದು, ಅವರೆ, ಬೇಳೆ ಇತ್ಯಾದಿ ಎಲ್ಲ ಧಾನ್ಯಗಳು ದ್ವಿದಳ ಧಾನ್ಯಗಳು ಆಗಿವೆ. ಹೀಗೆ ಭಾರತ ದೇಶದಲ್ಲಿ ಆಹಾರದ ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಭತ್ತ ಮತ್ತು ಗೋಧಿಯ ವಿಷಯವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೂ ಮೊದಲು ವಾಣಿಜ್ಯ ಬೆಳೆಗಳು ಅಥವಾ ಹಣದ ಬೆಳೆಗಳು ಎಂದರೇನು ಅಂತೂ ಕೂಡ ನಾವು ತಿಳ್ಕೊಳ್ಬೇಕು. ಇಂತಹ ಬೆಳೆಗಳು ಹಣಕಾಸನ್ನು ಪಡೀಲಿಕ್ಕಾಗೇ ಉದ್ದೇಶ ಇಟ್ಕೊಂಡೇ ಬೆಳೀತಕ್ಕಂಥ ಒಂದು ಬೆಳೆಗಳು ಆಗಿರ್ತವೆ. ಆದ್ದರಿಂದ ಇವುಗಳನ್ನು
ವಾಣಿಜ್ಯ ಅಥವಾ ಹಣದ ಬೆಳೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಹತ್ತಿ, ಕಬ್ಬು, ಸೆಣಬು ಇತ್ಯಾದಿ ಬೆಳೆಗಳು ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳು ಆಗಿರ್ತವೆ. ಇವುಗಳು ಮಾರಾಟಕ್ಕಾಗಿ ದೇಶೀಯವಾಗಿ ಅಥವಾ ಅಂತಾರಾಷ್ಟ್ರೀಯವಾಗಿ ಕೂಡ ಮಾರಾಟಕ್ಕೆ ಮಾಡ್ತಕ್ಕಂಥ ಬಹುಮುಖ್ಯವಾದಂತಹ ಬೆಳೆಗಳು ಆಗಿರ್ತವೆ. ನಂತರ ಎಣ್ಣೆ ಕಾಳುಗಳು, ಇಂತಹ ಒಂದು ಕಾಳುಗಳಲ್ಲಿ ನಾವು ತೆಗೆದುಕೊಂಡಾಗ ಸೂರ್ಯಕಾಂತಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಎಣ್ಣೆ ಕಾಳು, ಶೇಂಗಾ ಅಥವಾ ಕಡಲೆಕಾಯಿ ಅಂತಕ್ಕಂಥ ಒಂದು ಇನ್ನಿತರ ಎಣ್ಣೆ ಕಾಳುಗಳು, ಇವುಗಳು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಎಣ್ಣೆ ಕಾಳುಗಳು ಹಣಕಾಸನ್ನು ಮತ್ತು ವಿವಿಧ ರೀತಿಯ ಉಪಯೋಗಕ್ಕೆ ಬಳಸ್ತಕ್ಕಂಥ ರೀತಿಯ ಬೆಳೆಗಳು ಆಗಿದ್ದು ಅವು ಕೂಡ ದೇಶದ ಭೌಗೋಳಿಕ ಪ್ರದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬೆಳೆತಕ್ಕಂಥ ಬೆಳೆಗಳು ಆಗಿವೆ. ನಂತರ ತೋಟದ ಬೆಳೆಗಳು ಅಥವಾ ನೆಡುತೋಟದ ಬೆಳೆಗಳು ಅಂತ ಹೇಳ್ತೀವಿ, ಇವುಗಳನ್ನು ವಿಸ್ತಾರವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಳೀತವೆ. ಘಟ್ಟ ಪ್ರದೇಶ ಆಗಿರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ಭಾರತ ದೇಶದ ಈಶಾನ್ಯ ಭಾಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬೆಳೆತಕ್ಕಂಥ ದೀರ್ಘಾವಧಿಯ ಒಂದು ಬೆಳೆಗಳ ರೀತಿಯಲ್ಲಿ ಬರ್ತವೆ. ಅವುಗಳನ್ನು ತೆಗೆದುಕೊಂಡಾಗ ಚಹಾ ಅಥವಾ ಟೀ, ಕಾಫಿ, ರಬ್ಬರ್, ಕೋಕೋ ಇತ್ಯಾದಿಗಳೆಲ್ಲವೂ ಕೂಡ ನೆಡುತೋಟದ ಬೆಳೆಗಳು ಅಥವಾ ತೋಟಗಾರಿಕಾ ಬೆಳೆಗಳು ಆಗಿರ್ತವೆ. ಈಗ ಬಹುಮುಖ್ಯವಾಗಿ ಆಹಾರದ ಬೆಳೆಯಾಗಿರ್ತಕ್ಕಂಥ ಭತ್ತದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ. ದೇಶದ ಮುಕ್ಕಾಲು ಭಾಗದಷ್ಟು ಅಂದರೆ ಸರಿಸುಮಾರು 75% ಪ್ರದೇಶದಲ್ಲಿ ಬಹುಮುಖ್ಯವಾಗಿ ಬೆಳೀತಕ್ಕಂಥ ಒಂದು ಬೆಳೆ ಯಾವುದು ಅಂತ ಹೇಳಿದ್ರೆ ಭತ್ತ. ಪ್ರಮುಖ ಆಹಾರ ಧಾನ್ಯ ಕೂಡ ಇದು, ಎಲ್ಲರೂ ಕೂಡ ದೇಶದ ಎಲ್ಲರೂ ಕೂಡ ಇದನ್ನು ಬಹುಮುಖ್ಯವಾಗಿ ಆಹಾರ ಭಾಗವಾಗಿ ತೆಗೆದುಕೊಳ್ತಾರೆ. ಭತ್ತವನ್ನು ನಾವು ಒರೈಸಾ ಸಾಟಿವಾ ಅಂತಕ್ಕಂಥ ವೈಜ್ಞಾನಿಕ ಹೆಸರಿಂದ ನಾವು ಕರಿತೀವಿ. ಇದು ಒಂದು ಹುಲ್ಲು ಜಾತಿಗೆ ಅಥವಾ ಕುಟುಂಬಕ್ಕೆ ಸೇರಿದಂತಹ ಒಂದು ಬೆಳೆಯಾಗಿರ್ತದೆ. ಹೀಗೆ ನಾವು ತೆಗೆದುಕೊಂಡಾಗ ಭಾರತದಲ್ಲಿ ಬೆಳೆಯುವ ಎಲ್ಲ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಭತ್ತ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ನಾವು ತೆಗೆದುಕೊಂಡಾಗ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಇದರ ಪಾಲು 35%, ಬೆಳೆಗಳ ಪ್ರದೇಶದಲ್ಲಿ 34% ಭಾಗದಲ್ಲಿ ಇದ್ದು 2011-12 ಅಂಕಿಅಂಶಗಳ ಪ್ರಕಾರವಾಗಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಪ್ರಮಾಣವನ್ನು ತೆಗೆದುಕೊಂಡಾಗ 43.97 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಭತ್ತವನ್ನು ಬೆಳೀತಕ್ಕಂಥ ಒಂದು ಭೌಗೋಳಿಕ ಹಂಚಿಕೆಯ ಪ್ರದೇಶವನ್ನು ಕಾಣ್ತೀವಿ. ಇದರಲ್ಲಿ ಉತ್ಪಾದನೆ ಪ್ರಮಾಣ 103.3 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. ನಂತರ ಭತ್ತದ ಉಪಯೋಗವನ್ನು ಮತ್ತು ಭತ್ತದ ಬೆಳೆಯನ್ನು ಬೆಳೀಬೇಕಾದರೆ ಯಾವ ಭೌಗೋಳಿಕ ಅಂಶಗಳು ಬೇಕು ಆ ಅಂಶವನ್ನು ತಿಳಿದುಕೊಳ್ಳುವ ವಿದ್ಯಾರ್ಥಿಗಳೇ, ಭತ್ತದ ಬೆಳೆಯ ಕೆಲವು ಅಂಶಗಳನ್ನು ತಿಳ್ಕೊಂಡ್ವಿ. ಮುಂದುವರೆದಿರ್ತಕ್ಕಂಥ ವಿಷಯ ಭತ್ತದ ಉಪಯೋಗಗಳು ಅಂತಕ್ಕಂಥದ್ದು. ಇದು ಪ್ರಮುಖವಾದಂತಹ ಆಹಾರ ಧಾನ್ಯ ಗೊತ್ತಿದೆ ಆಲ್ರೆಡಿ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಮುಖವಾಗಿ ಇದನ್ನು ಆಹಾರ ಧಾನ್ಯವಾಗಿ ಬಳಸ್ತೀವಿ. ಆದ್ದರಿಂದಾಗಲೇ ಇದನ್ನು ಮೊದಲನೇ ಒಂದು ಅಂಶವಲ್ಲೇ ಆಹಾರ ಪದಾರ್ಥವಾಗಿ ಬಳಸ್ತಾ ಇರತಕ್ಕಂಥದ್ದು. ವಿವಿಧ ಆಹಾರ ತಯಾರಿಕೆಗಳಿಗೆ ಇದನ್ನು ಬಳಕೆ ಮಾಡಲಾಗ್ತದೆ. ಉದಾಹರಣೆಗೆ ದೋಸೆ, ಇಡ್ಲಿ, ಚಿತ್ರಾನ್ನ, ವಿವಿಧ ಆಹಾರ ಪದಾರ್ಥಗಳಲ್ಲಿ ಅಂದರೆ ಅನ್ನವನ್ನು ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದನ್ನು ಕಾಣ್ತೀವಿ. ಅಲ್ಲದೆ ಮದ್ಯಗಳ ತಯಾರಿಕೆ ಗೊತ್ತಿದೆ ನಮಗೆ, ಕೆಲವು ಮದ್ಯದ ತಯಾರಿಕೆಯಲ್ಲೂ ಕೂಡ ಈ ಭತ್ತವನ್ನು ಬಳಸ್ತಕ್ಕಂಥದ್ದು ಕಾಣ್ತೀವಿ. ನಂತರ ಸಿಹಿ ಪದಾರ್ಥಗಳು, ಎಲ್ಲಿ ನಾವು ಸಕ್ಕರೆ ಅಥವಾ ಬೆಲ್ಲದ ಮಿಶ್ರಣದೊಂದಿಗೆ ಈ ಭತ್ತವನ್ನು ಅಥವಾ ಅಕ್ಕಿಯನ್ನು ಬೆಳೆಸ್ಕೊಂಡು ಮಾಡ್ತೀವಿ, ಅದರಲ್ಲಿ ಸಿಹಿ ಪದಾರ್ಥಗಳು ಬರ್ತವೆ. ಜೊತೆಗೆ ಸಾಕು ಪ್ರಾಣಿಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಆಹಾರ ಕೂಡ, ಯಾಕಂತೇಳಿದ್ರೆ ಭತ್ತದ ಹೊಟ್ಟನ್ನು ನಾವು ತೆಗೆದುಬಿಟ್ಟು ಅದರ ತೌಡನ್ನು ಬಳಸ್ಕೊಂಡು ಆ ಪ್ರಾಣಿಗಳಿಗೆ ಪೌಷ್ಟಿಕ ಆಹಾರ ಈ ಒಂದು ಭತ್ತದ ಹೊಟ್ಟು. ಅಲ್ಲದೆ ಔಷಧಗಳ ತಯಾರಿಕೆಯಲ್ಲಿ ಕೂಡ ಬಳಸ್ತೀವಿ, ಔಷಧಗಳ ತಯಾರಿಕೆಗೆ ಭತ್ತವನ್ನು ನಾವು ಮಿಶ್ರಣ ಮಾಡ್ತೀವಿ. ಜೊತೆಗೆ ಸಾಬೂನುಗಳ ತಯಾರಿಕೆಯಲ್ಲೂ ಕೂಡ ಭತ್ತವನ್ನು ನಾವು ಬಳಸ್ತೀವಿ, ಅಂದರೆ ಆ ಒಂದು ಕ್ಷೇತ್ರದಲ್ಲೂ ಕೂಡ ಇದು ಉಪಯೋಗ ಆಗ್ತದೆ. ಅಲ್ಲದೆ ಅದರ ಭತ್ತದ ಹುಲ್ಲು ಸಾಮಾನ್ಯವಾಗಿ ಜಾನುವಾರುಗಳಿಗೆ ಪ್ರಮುಖವಾದಂಥ ಆಹಾರ, ಅಂದರೆ ಹಸುಗಳಾಗ್ಬೋದು, ಎಮ್ಮೆಗಳಾಗ್ಬೋದು, ಎತ್ತುಗಳು, ಹೀಗೆ ಪ್ರಮುಖವಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಜಾನುವಾರುಗಳಿಗೆ ಈ ಭತ್ತದ ಹುಲ್ಲು ಪ್ರಮುಖ ಆಹಾರ ಧಾನ್ಯವಾಗಿ ನಾವು ಕಾಣ್ತೀವಿ. ಹಳ್ಳಿಯ ಪ್ರದೇಶದಲ್ಲಿ ಗುಡಿಸಲಿಗ ಮೇಲ್ಛಾವಣಿ ಮಾಡ್ತೀವಿ ನಾವು,
ಅದಕ್ಕೂ ಕೂಡ ಭತ್ತದ ಹುಲ್ಲನ್ನು ನಾವು ಬಳಸ್ಕೊಳ್ತೀವಿ. ಸರಕುಗಳ ಪ್ಯಾಕಿಂಗ್, ಯಾವುದೇ ರೀತಿಯ ಸರಕುಗಳು ಬ್ರೇಕ್ ಆಗಬಾರ್ದು ಅಥವಾ ಒತ್ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪ್ಯಾಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಅದನ್ನು ಬಹುಮುಖ್ಯವಾಗಿ ಭತ್ತದ ಹೊಟ್ಟನ್ನು ಮತ್ತು ಭತ್ತದ ಹುಲ್ಲನ್ನು ನಾವು ಬಳಸ್ತೀವಿ. ಹಗ್ಗಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತೀವಿ. ಇದನ್ನು ಭತ್ತದ ಹುಲ್ಲನ್ನು ಹಗ್ಗ ಹುರಿ ರೀತಿಯಲ್ಲಿ ತಯಾರು ಮಾಡಿ ಅದಕ್ಕೂ ಕೂಡ ಆ ಒಂದು ಬೆಲೆ ಬರ್ತದೆ. ಆ ರೀತಿಯಾಗಿರ್ತಕ್ಕಂಥ ತಯಾರಿಕೆಯಲ್ಲೂ ಕೂಡ ಬಳಸ್ತೀವಿ. ಇತ್ಯಾದಿ ರೀತಿಯ ಎಲ್ಲ ಬಗೆಯ ಬಹುಮುಖ್ಯವಾದಂಥ ಉಪಯೋಗಗಳು ಭತ್ತದಿಂದ ನಮಗೆ ದೊರೆಯುತ್ತದೆ. ನಂತರ ಭತ್ತವನ್ನು ಬೆಳೆಯಬೇಕಾದ್ರೆ ಭಾರತ ವಿವಿಧ ಭೌಗೋಳಿಕ ಸ್ವರೂಪ ಇದೆ. ಆ ಎಲ್ಲ ಅಂಶಗಳನ್ನು ತೆಗೆದುಕೊಂಡಾಗ ಕೆಲವು ಭೌಗೋಳಿಕ ಅಂಶಗಳ ವ್ಯವಸ್ಥೆಯಲ್ಲಿ ಭತ್ತವನ್ನು ನಾವು ಬೆಳಿತೀವಿ. ಆ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಉಷ್ಣಾಂಶ, ಟೆಂಪರೇಚರ್ ಅಂತ ಹೇಳ್ತೀವಿ ನಾವು. ಭತ್ತವು ಈಗಾಗಲೇ ಗೊತ್ತಿದೆ ಉಪಉಷ್ಣವಲಯದ ಬೆಳೆ. ಉಷ್ಣವಲಯ ಎರಡೂ ಪ್ರದೇಶಗಳಲ್ಲಿ ಬೆಳೆತಕ್ಕಂಥ ಒಂದು ಬೆಳೆಯಾಗಿದ್ದು ಹುಲ್ಲು ಜಾತಿಗೆ ಸೇರಿದಂಥ ಬೆಳೆಯಾಗಿದ್ದು ಇದಕ್ಕೆ ಸರಾಸರಿ 23 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗ್ತದೆ ಸರಾಸರಿ. ಈ ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬೇಕಾಗ್ತದೆ, ಬೆಳೆಯನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಆಗ್ತದೆ. ಅಂದರೆ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಳೆಗೆ 22 ಡಿಗ್ರಿ ಸೆಲ್ಸಿಯಸ್ನಷ್ಟು ಬೇಕಾಗ್ತದೆ. ಅದು ಕಾಳು ಬಲಿತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಬೇಕಾಗ್ತದೆ, 30-35 ಡಿಗ್ರಿ. ಹಾಗೆ ಅದೇ ಸಮಯದಲ್ಲಿ ಅದನ್ನು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ 35-30 ಡಿಗ್ರಿಯಷ್ಟು ಪ್ರಮಾಣದ ಸರಾಸರಿ ಉಷ್ಣಾಂಶವನ್ನು ಈ ಬೆಳೆ ತೆಗೆದುಕೊಳ್ತದೆ. ಸರಾಸರಿ 23 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಈ ಬೆಳೆಗೆ ಬೇಕಾಗ್ತದೆ. ಎರಡನೇದಾಗಿ ನೀರು ಅಥವಾ ಮಳೆ. ಗೊತ್ತಿದೆ ನಮಗೆ ಭತ್ತದ ಒಂದು ಗದ್ದೆಯನ್ನು ಸಾಮಾನ್ಯವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಭತ್ತದ ಪೈರಿನ ಕೆಳಗೆ ಸದಾ ತೇವಾಂಶ ಭರಿತವಾದಂಥ ರೀತಿಯ ವಾತಾವರಣ ಬೇಕು. ಅದಕ್ಕೆ ನೀರು ನಿಂತಿರಬೇಕು. ಸುತ್ತಲೂ ಕೂಡ ಬದುಗಳನ್ನು ನಿರ್ಮಿಸಿ ನೀರು ಪೋಲಾಗದಂತೆ ಮಾಡ್ತಾರೆ. ಆದ್ದರಿಂದಾಗಿ ಸಾಮಾನ್ಯವಾಗಿ 100-200 ಸೆಂಟಿಮೀಟರ್ಗಳಷ್ಟು ಮಳೆ ಅಥವಾ ನೀರಿನ ಅಗತ್ಯತೆ ಬೇಕಾಗ್ತದೆ. ಕೆಲವು ಕಡೆ 100 ಸೆಂಟಿಮೀಟರ್ಕ್ಕಿಂತ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ನೀರಾವರಿಯ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಎಲ್ಲ ಪ್ರದೇಶದಲ್ಲೂ, ಬಹುತೇಕ ಹೆಚ್ಚಿನ ಪ್ರದೇಶದಲ್ಲಿ ನೀರಾವರಿಯ ಸಹಾಯವನ್ನು ಪಡೆದುಕೊಂಡು ಭತ್ತವನ್ನು ಬೆಳೀತಕ್ಕಂಥ ಅಂಶವನ್ನು ಕಾಣ್ತೀವಿ. ಉತ್ತಮ, ಜೊತೆಗೆ ಆ ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಂದರ್ಭವೂ ಕೂಡ ನೀರಾವರಿ ಬಳಕೆಯನ್ನು ನಾವು ಕಾಣ್ತೀವಿ. ಭೂಸ್ವರೂಪ ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಭೌಗೋಳಿಕ ಅಂಶ ಭೂಸ್ವರೂಪ. ಭತ್ತವನ್ನು ನಾವು ಬೆಳೀಬೇಕಾದ್ರೆ ಆ ಭೂಮಿ ಸಮತಟ್ಟಾಗಿರ್ತಕ್ಕಂಥದ್ದು ಬೇಕು, ಜೊತೆಗೆ ನೀರು ಆ ಪೈರಿನ ತಳಭಾಗದಲ್ಲಿ ಇರಬೇಕು. ಅದಕ್ಕಾಗಿ ಸುತ್ತಲೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ತೆವರು ಅಥವಾ ಬದುಗಳನ್ನು ನಿರ್ಮಿಸಿರ್ತಾರೆ, ಆ ಒಂದು ಸ್ವರೂಪದಲ್ಲಿರಬೇಕು. ಕೆಲವು ಬೆಟ್ಟಗುಡ್ಡ ಪ್ರದೇಶದಲ್ಲಿ ಇದ್ದರೂ ಕೂಡ ಪಂಕ್ತಿ ರೀತಿಯಲ್ಲಿ ಮಾಡ್ಕೊಳ್ತಾರೆ, ಸೋಪಾನ ರೀತಿಯಲ್ಲಿ ಮಾಡಿಬಿಟ್ಟು ಅದು ಆ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾರೆ. ಹೀಗೆ ಭೂಸ್ವರೂಪವೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಭೌಗೋಳಿಕ ಅಂಶ. ನಂತರದ ವಿಷಯ ಮಣ್ಣು. ಗೊತ್ತಿದೆ ಎಲ್ಲ ರೀತಿಯ ಬೆಳೆಗಳಲ್ಲೂ ಕೂಡ ಎಲ್ಲ ಬೆಳೆಗಳನ್ನು ಬೆಳೆಯಲಿಕ್ಕೆ ಆಗೋದಿಲ್ಲ. ಭತ್ತವನ್ನು ದೇಶದ ಎಲ್ಲ ರಾಜ್ಯಗಳಲ್ಲಿ ಬೆಳೆಯುವುದರಿಂದಾಗಿ ಈ ಮಣ್ಣಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು. ಆ ನಂತರ ಜೇಡಿ ಮಣ್ಣು, ಮರಳು ಮಿಶ್ರಿತ ಕಪ್ಪು ಮಣ್ಣು ಈ ಬೆಳೆಗೆ ಉತ್ತಮವಾಗಿರ್ತಕ್ಕಂಥ ಮಣ್ಣು ಆಗಿದೆ. ಇನ್ನಿತರ ಬೆಳೆಯಲ್ಲಿ ಮಣ್ಣಲ್ಲೂ ಕೂಡ ಬೆಳೆಯಬಹುದು, ಆದರೆ ಬಹುಮುಖ್ಯವಾಗಿ ಹೆಚ್ಚು ಇಳುವರಿ ಫಲವತ್ತತೆ ಇರಬೇಕಾದ್ರೆ ಈ ಮಣ್ಣಿನ ಅವಶ್ಯಕತೆ ಬೇಕಾಗ್ತದೆ. ನಂತರ ಕೂಲಿ ಕಾರ್ಮಿಕರು ಬೇಕಾಗ್ತದೆ. ಗೊತ್ತಿದೆ ಭತ್ತವನ್ನು ನಾವು ಹದಗೊಳಿಸಿರ್ತಕ್ಕಂಥ ಭೂಮಿಯಲ್ಲಿ ನಾಟಿ ಮಾಡಬೇಕಾದ್ರೆ, ಕಳೆಯನ್ನು ತೆಗೆಯಬೇಕಾದ್ರೆ, ಔಷಧಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ, ಕಟಾವು ಮಾಡಬೇಕಾದ್ರೆ, ಒಕ್ಕಣೆ ಕೆಲಸ ಮಾಡಬೇಕಾದ್ರೆ, ಸಾಗಾಣಿಕೆ ಮಾಡಬೇಕಾದ್ರೆ, ವಿವಿಧ ಹಂತಗಳಲ್ಲಿ ಈ ಕೂಲಿ ಕಾರ್ಮಿಕರು, ಅದರಲ್ಲೂ ಕಡಿಮೆ ದರದ ಕೂಲಿ ಕಾರ್ಮಿಕರ ಅವಶ್ಯಕತೆಯನ್ನು ಕಾಣ್ತೀವಿ. ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳಾ ಕೂಲಿ ಕಾರ್ಮಿಕರು ಹೆಚ್ಚು ಅವಶ್ಯಕತೆ ಆಗ್ತದೆ. ಆದ್ದರಿಂದಾಗಿ ಕಡಿಮೆ ದರದ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ನಂತರ ಗೊಬ್ಬರ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೆಳೆಗಳಿಗೂ ಸರ್ವೇ ಸಾಮಾನ್ಯ ರಸಗೊಬ್ಬರ ಬಳಕೆ. ಆದರೂ ಕೂಡ ಕೆಲವು ನೈಸರ್ಗಿಕವಾದಂಥ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗಿ ಈ ಭತ್ತವನ್ನು ಹೆಚ್ಚಾಗಿ ನಾವು ಉಪಯುಕ್ತವಾದಂಥ ರೀತಿಯಲ್ಲಿ ಬೆಳೆಯಬೇಕಾಗ್ತದೆ. ಅಲ್ಲದೆ ಇನ್ನಿತರ ಅಂಶಗಳು ನಮಗೆ ಗೊತ್ತಿದೆ. ಬಿತ್ತನೆ ಮಾಡಬೇಕಾದ ಸಂದರ್ಭದಲ್ಲಿ ಉತ್ತಮ ತಳಿಗಳಿರ್ತಕ್ಕಂಥ, ಹೊಸ ಹೊಸ ತಳಿಗಳಿರ್ತಕ್ಕಂಥ ಭತ್ತವನ್ನು ನಾವು ಬೆಳಿತೀವಿ, ಅಂದರೆ ಉಪಯೋಗಿಸ್ತೀವಿ ನಾವು ಆ ಕೃಷಿ ಕ್ಷೇತ್ರದಲ್ಲಿ. ಜೊತೆಗೆ ಸಾರಿಗೆ ವ್ಯವಸ್ಥೆ ಇರಬೇಕು. ಆ ಒಂದು ಪ್ರದೇಶದವರೆಗೂ ಕೂಡ ನಾವು ಯಂತ್ರದ ಸಹಾಯದಿಂದ ಉಳುಮೆ ಮಾಡಬೇಕಾದ್ರೆ, ಹದಗೊಳಿಸ್ಬೇಕಾದ್ರೆ, ಕಟಾವು ಮಾಡಬೇಕಾದ್ರೆ,
ಬೆಳೆಗಳನ್ನು ತುಂಬಿಸಿ ಸಾಗಿಸ್ಕೊಂಡು ಹೋಗಬೇಕಾದ್ರೆ ಮಾರುಕಟ್ಟೆಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಇರಬೇಕು, ಸಮೀಪದಲ್ಲೇ ಮಾರುಕಟ್ಟೆ ವ್ಯವಸ್ಥೆ ಇರಬೇಕು. ಆಗ ರೈತರಿಗೆ ಉಪಯುಕ್ತವಾದಂಥ ರೀತಿಯಲ್ಲಿ ಸಹಾಯಕವಾಗ್ತದೆ. ಜೊತೆಗೆ ಸರ್ಕಾರದ ನೆರವು ಬಹಳ ಮುಖ್ಯ ಭತ್ತದ ಬೆಳೆಗೆ. ಇತ್ತೀಚೆಗೆ ಕೆಲವು ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಂದರ್ಭ ಇದೆ. ಅದಕ್ಕಾಗಿ ಸರ್ಕಾರವು ಹಲವು ರೀತಿಯ ರೈತರಿಗೆ ಧನ ಸಹಾಯವನ್ನು ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಜೊತೆಗೆ ಎಲ್ಲಕ್ಕಿಂತ ಈ ಎಲ್ಲ ಅಂಶಗಳನ್ನು ಒದಗಿಸಿ ಉತ್ತಮ ಇಳುವರಿ ಅಧಿಕ ಲಾಭವನ್ನು ರೈತನು ಪಡಿಬೇಕಾದ್ರೆ ಆತನಿಗೆ ಬಂಡವಾಳವನ್ನು ತೊಡಗಿಸಿಕೊಡಬೇಕು. ಹೀಗೆ ಈ ಎಲ್ಲ ಅಂಶಗಳು ಕೂಡ ಭತ್ತದ ಬೆಳೆಗೆ ಬೇಕಾಗ್ತಕ್ಕಂಥ ಭೌಗೋಳಿಕ ಅಂಶಗಳು ಆಗಿವೆ. ವಿದ್ಯಾರ್ಥಿಗಳೇ, ಭತ್ತದ ಬಗ್ಗೆ ನಾವು ತಿಳ್ಕೊಂಡ್ವಿ. ಭತ್ತ ಪ್ರಮುಖ ಆಹಾರ ಧಾನ್ಯವಾಗಿದ್ದು ಭತ್ತದ ಬೆಳೆಗೆ ಬೇಕಾಗ್ತಕ್ಕಂಥ ಭೌಗೋಳಿಕ ಅಂಶಗಳು ಮತ್ತು ಭತ್ತದ ಉಪಯೋಗಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದುವರೆದಿರತಕ್ಕಂಥ ವಿಷಯ ಭತ್ತದ ಬೆಳೆಯ ಸಾಗುವಳಿ ವಿಧಾನ. ಸಾಗುವಳಿ ಅಂತ ಹೇಳಿದರೆ ಬೇಸಾಯ ಮಾಡ್ತಕ್ಕಂಥ ವಿಧಾನ. ದೇಶದ ಎಲ್ಲ ಪ್ರದೇಶದಲ್ಲೂ ಕೂಡ, ಅಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಭತ್ತವನ್ನು ಸಾಗುವಳಿ ಮಾಡಲಾಗ್ತಾ ಇದೆ, ಅಂದರೆ ಬೆಳೆಯಲಾಗ್ತಾ ಇದೆ. ಪ್ರಮುಖವಾಗಿ ಮೂರು ವಿಧಾನಗಳಲ್ಲಿ ನಾವು ಭತ್ತವನ್ನು ಸಾಗುವಳಿ ಮಾಡುವುದನ್ನು ಕಾಣ್ತೀವಿ ನಾವು. ಮೊದಲನೇದಾಗಿ ಚೆಲ್ಲುವ ವಿಧಾನ, ಎರಡನೇದಾಗಿ ಸಾಲು ಬಿಡುವ ವಿಧಾನ, ಮೂರನೇದಾಗಿ ನಾಟಿ ಮಾಡುವ ವಿಧಾನ ಅಂತ ಹೇಳ್ತೀವಿ. ಅಂದರೆ ಚೆಲ್ಲುವ ವಿಧಾನ, ಎಲ್ಲಿ ನಾವು ದೇಶದ ಬೆಟ್ಟ ಗುಡ್ಡ ಪ್ರದೇಶಗಳಿದೆ ಅಂತಹ ಪ್ರದೇಶದಲ್ಲಿ, ಜೊತೆಗೆ ಕಡಿಮೆ ಅಥವಾ ವಿರಳ ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಬೇಸಾಯ ಪದ್ಧತಿಯ ರೀತಿ ಚೆಲ್ಲುವ ವಿಧಾನ. ಅದನ್ನು ಸಾಮಾನ್ಯವಾಗಿ ಅಂತಹ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಚೆಲ್ತಕ್ಕಂಥದ್ದು. ಚೆಲ್ಲುವ ವಿಧಾನದಿಂದಾಗಿ ಭತ್ತವನ್ನು ಬೆಳೆಯಲಾಗ್ತದೆ. ಇದು ಹಳೆಯ ಪದ್ಧತಿಯಾಗಿದ್ದು ಕಡಿಮೆ ಪ್ರಮಾಣದ ಉತ್ಪಾದನೆಯೂ ಕೂಡ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಾವು ದೇಶದ ಬೆಟ್ಟಗುಡ್ಡ ಪ್ರದೇಶ, ಈಶಾನ್ಯದ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಕಾಣ್ತೀವಿ ನಾವು. ಭಾರತ ಭೂಪಟದಲ್ಲಿ ನಾವು ಈ ಒಂದು ನೋಟವನ್ನು ನೋಡಿದರೆ ದೇಶದ ಈಶಾನ್ಯ ಭಾಗದಲ್ಲಿ ನಾವು ಕಾಣ್ತೀವಿ, ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ನಾವು ಕಾಣ್ತೀವಿ ಬೆಟ್ಟಗುಡ್ಡ ಪ್ರದೇಶದಲ್ಲಿ. ಇನ್ನು ಮಧ್ಯ ಭಾರತದ ಕೆಲವು ಬೆಟ್ಟಗುಡ್ಡ ಪ್ರದೇಶದಲ್ಲೂ ಕೂಡ ಈ ಚೆಲ್ಲುವ ವಿಧಾನದಿಂದ ಭತ್ತವನ್ನು ಸಾಗುವಳಿ ಮಾಡ್ತಾರೆ. ಇದು ಪುರಾತನವಾಗಿರ್ತಕ್ಕಂಥ ಒಂದು ವಿಧಾನ ಆಗಿದ್ದು ಕಡಿಮೆ ಪ್ರಮಾಣದ ಇಳುವರಿಯನ್ನು ನಾವು ಕಾಣ್ತೀವಿ. ಎರಡನೇದಾಗಿ ಸಾಲು ಬಿಡುವ ಪದ್ಧತಿ. ಸಾಲು ಬಿಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೊದಲೇ ಹದ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಭತ್ತದ ಕಾಳುಗಳನ್ನು ಸಾಲು ಬಿಡ್ತಾರೆ. ಈ ವಿಧಾನವು ಕೂಡ ಹೆಚ್ಚು ಜನಪ್ರಿಯ ಆಗುವುದಿಲ್ಲ. ದಕ್ಕನ್ ಪ್ರಸ್ಥಭೂಮಿಯ ಪರ್ಯಾಯ ದ್ವೀಪ ಪ್ರದೇಶದಲ್ಲಿ, ಈ ಒಂದು ಮಧ್ಯ ಭಾರತದ ಕೆಲವು ಭಾಗಗಳಲ್ಲಿ ಈ ಒಂದು ಸಾಲು ಬಿಡ್ತಕ್ಕಂಥ ಪದ್ಧತಿಯನ್ನು ಅಥವಾ ವಿಧಾನವನ್ನು ನಾವು ಕಾಣ್ತೀವಿ. ಇದರಲ್ಲೂ ಕೂಡ ಅಧಿಕ ಇಳುವರಿ ಕಾಣುವುದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಇಳುವರಿಯನ್ನು ಕಾಣ್ತೀವಿ ನಾವು. ಇದು ಕೂಡ ಜನಪ್ರಿಯ ಆಗ್ತಾ ಇಲ್ಲ, ಅದರ ಕಾಳು ಪೋಲಾಗುವುದಿಲ್ಲ, ಅಪವ್ಯಯ ಆಗುವುದಿಲ್ಲ. ಮೂರನೇದಾಗಿ ನಾಟಿ ಮಾಡುವ ವಿಧಾನ. ಗೊತ್ತಿದೆ ನಮಗೆ, ಇಡೀ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿ ಮತ್ತು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಿಧಾನವೇ ನಾಟಿ ಮಾಡುವ ವಿಧಾನ. ಗೊತ್ತಿದೆ ನಾವು, ಮೊದಲೇ ಸಸಿ ಮಡಿಗಳಲ್ಲಿ, ಭತ್ತದ ಸಸಿ ಮಡಿಗಳಲ್ಲಿ ಪ್ರತ್ಯೇಕವಾಗಿ ನಾವು ಅದನ್ನು ಬೆಳೆಸ್ತೀವಿ. ನಾವು ಮೂರು ಅಥವಾ ನಾಲ್ಕು ವಾರಗಳ ನಂತರ ಅದನ್ನು ಆ ಪೈರುಗಳನ್ನು ತೆಗೆದು ಸಿದ್ಧಪಡಿಸಿರ್ತಕ್ಕಂಥ ಭೂಮಿಯಲ್ಲಿ ನಾವೇನು ಮಾಡ್ತೀವಿ, ಅದನ್ನು ನೆಡ್ತೀವಿ ನಾವು, ಅಂದರೆ ನಾಟಿ ಮಾಡ್ತೀವಿ. ಈ ಒಂದು ಪದ್ಧತಿ ಹೆಚ್ಚು ಇಳುವರಿಯನ್ನು ಕೊಡ್ತದೆ, ನೀರಾವರಿಯನ್ನು ಬಳಸಲಿಕ್ಕೆ ಆಗ್ತದೆ, ರಸಗೊಬ್ಬರ ಬಳಕೆ ಆಗಲಿಕ್ಕೆ ಅವಕಾಶ ಆಗ್ತದೆ. ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಿಧಾನವೇ ನಾಟಿ ಮಾಡುವ ವಿಧಾನ. ದೇಶದ ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ, ಅಂದರೆ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಕರ್ನಾಟಕ, ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ನಾಟಿ ಮಾಡ್ತಕ್ಕಂಥ ವಿಧಾನ ಹೆಚ್ಚು ಪ್ರಮುಖವಾಗಿದೆ. ಹೀಗೆ ಚೆಲ್ಲುವ ವಿಧಾನ, ಸಾಲು ಬಿಡುವ ವಿಧಾನ, ನಾಟಿ ಮಾಡುವ ವಿಧಾನಗಳಲ್ಲಿ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಈ ಒಂದು ರೀತಿಯಾಗಿರ್ತಕ್ಕಂಥ ವಿಧಾನವನ್ನು ಕಾಣ್ತೀವಿ. ನಂತರ ಭತ್ತದ ವಿಧಗಳು. ವಿದ್ಯಾರ್ಥಿಗಳೇ, ಬಿತ್ತನೆ ಮಾಡುವ ಮತ್ತು ಕಟಾವು ಮಾಡುವ ಕಾಲಗಳನ್ನು ಆಧರಿಸಿ ಮೂರು ಪ್ರಕಾರಗಳಾಗಿ ಭತ್ತದ ವಿಧಗಳನ್ನು ನಾವು ಕಾಣ್ತೀವಿ. ನಾವು ದೇಶದ ಭೌಗೋಳಿಕ ಪರಿಸ್ಥಿತಿಯಲ್ಲಿ, ಹವಾಮಾನದ ಪರಿಸ್ಥಿತಿ, ಮಳೆ ಹಂಚಿಕೆ, ವಾಯುಗುಣ ಇತ್ಯಾದಿ ಅಂಶಗಳನ್ನು ಆಧರಿಸಿ ನಾವು ಭತ್ತ ಬೆಳೀತಕ್ಕಂಥ ವಿಧಗಳನ್ನು, ಬಿತ್ತನೆ ಯಾವ ತಿಂಗಳು ಮಾಡ್ತೀವಿ, ಕಟಾವು ಯಾವ ತಿಂಗಳಿಗೆ ಮಾಡ್ತೀವಿ, ಇದರ ಆಧಾರದ ಮೇಲೆ ಮೂರು ರೀತಿಯಾಗಿರ್ತಕ್ಕಂಥ ವಿಧಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ತೆಗೆದುಕೊಂಡಾಗ ಮೊದಲನೇದಾಗಿ ಆಶ್ ಅಂತ ಹೇಳ್ತೀವಿ ನಾವು, ಎರಡನೇದಾಗಿ ಅಮಾನ್ ಅಂತ ಹೇಳ್ತೀವಿ, ಮೂರನೇ ವಿಧಾನ ಬೋರೋ ಅಂತ ಹೇಳ್ತೀವಿ. ಆಶ್, ಅಮ್ಮಾನ್, ಬೋರೋ ಅಂತಕ್ಕಂಥದ್ದು.
ಅಂದರೆ ಆಶ್ ಮಾದರಿಯ ವಿಧ ಯಾವುದು ಅಂತ ಹೇಳಿದ್ರೆ ಶರತ್ಕಾಲದ ಭತ್ತ ಅಂತ ಹೇಳ್ತೀವಿ ನಾವು. ಶರತ್ಕಾಲದ ಭತ್ತ ಅಂದರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ ನಾವು. ಮೇ ಅಥವಾ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕಟಾವು ಮಾಡ್ತೀವಿ. ಈ ಒಂದು ಪದ್ಧತಿಯ ಒಂದು ವಿಧಾನವನ್ನು ಭತ್ತದ ವಿಧಾನವನ್ನು ಆಶ್ ವಿಧಾನ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಈ ಒಂದು ಪದ್ಧತಿಯು ಕೂಡ ಹೆಚ್ಚು ಪ್ರಸಿದ್ಧಿ ಆಗಿಲ್ಲ, ಆದರೂ ಕೂಡ ಈ ಒಂದು ಕೆಲವು ಬಹುತೇಕ ಭಾಗಗಳಲ್ಲಿ ಈ ಒಂದು ಮೇ ಅಥವಾ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕಟಾವು ಮಾಡುವ ಭತ್ತದ ವಿಧಾನವನ್ನು ಆಶ್ ಅಥವಾ ಶರತ್ಕಾಲದ ಭತ್ತ ಅಂತ ಹೇಳ್ತೀವಿ ನಾವು. ಎರಡನೇ ವಿಧಾನ ಅಮ್ಮಾನ್ ಅಂತ ಹೇಳ್ತೀವಿ. ಚಳಿಗಾಲದ ಭತ್ತ ಅಂತ ಹೇಳ್ತೀವಿ. ಚಳಿಗಾಲದ ಭತ್ತ ಜೂನ್ ಅಥವಾ ಜುಲೈನಲ್ಲಿ ಬಿತ್ತನೆ ಮಾಡ್ತೀವಿ, ನವಂಬರ್ ಅಥವಾ ಡಿಸೆಂಬರಲ್ಲಿ ಕಟಾವು ಮಾಡ್ತೀವಿ. ಇದು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ದೇಶದ ವಿವಿಧ ಭಾಗದಲ್ಲಿ ಹೆಚ್ಚು ಈ ಒಂದು ರೀತಿಯಾಗಿರ್ತಕ್ಕಂಥ ಭತ್ತವನ್ನು ಬೆಳೆಯಲಾಗ್ತದೆ. ಅಮ್ಮಾನ್ ಅಂತ ಹೇಳಿದರೆ ಚಳಿಗಾಲದ ಭತ್ತ ಅಂತ ಹೇಳ್ತೀವಿ. ಜೂನ್ ಅಥವಾ ಜುಲೈನಲ್ಲಿ ಬಿತ್ತನೆ ಮಾಡಿ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಕಟಾವು ಮಾಡ್ತಾ ಇರ್ತದೆ. ಈ ಒಂದು ವಿಧಾನವೇ ದೇಶದ ಬಹುತೇಕ ಕಡೆಗಳಲ್ಲಿ ರೂಢಿಯಲ್ಲಿರ್ತಕ್ಕಂಥದ್ದು ಮತ್ತು ಜನಪ್ರಿಯವಾಗಿರ್ತಕ್ಕಂಥ ಭತ್ತದ ವಿಧಾನ. ಮೂರನೇದಾಗಿ ಬೋರೋ ಅಂತ ಹೇಳ್ತೀವಿ. ಇದನ್ನು ಬೇಸಿಗೆ ಕಾಲದ ಭತ್ತ ಅಂತ ಹೇಳ್ತೀವಿ ನಾವು. ಬೋರೋ ಅಂತ ಹೇಳಿದ್ರೆ ಬೇಸಿಗೆ ಕಾಲದ ಭತ್ತ. ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬಿತ್ತನೆ ಮಾಡ್ತಾರೆ. ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬಿತ್ತನೆ ಮಾಡಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಕಟಾವು ಮಾಡಲಾಗ್ತದೆ. ಮಾರ್ಚ್ ಅಥವಾ ಏಪ್ರಿಲಲ್ಲಿ ಕಟಾವು ಮಾಡಲಾಗ್ತದೆ. ಈ ಒಂದು ಮಾದರಿಯ ಪದ್ಧತಿಯ ಭತ್ತದ ವಿಧಾನವನ್ನು ಬೋರೋ ಅಂತ ಹೇಳ್ತೀವಿ. ಹೀಗೆ ಆಶ್ ಶರತ್ಕಾಲದ ಭತ್ತ, ಅಮ್ಮಾನ್ ಚಳಿಗಾಲದ ಭತ್ತ, ಬೋರೋ ಬೇಸಿಗೆ ಕಾಲದ ಭತ್ತ. ಹೀಗೆ ಬಿತ್ತನೆ ಮಾಡುವ ಮತ್ತು ಕಟಾವು ಮಾಡ್ತಕ್ಕಂಥ ಕಾಲಗಳನ್ನು ಆಧರಿಸಿ ಈ ಮೂರು ವಿಧಾನಗಳಲ್ಲಿ ನಾವು ಭತ್ತದ ವಿಧಾನವನ್ನು ಕಾಣ್ತೀವಿ. ನಂತರ ಬೆಳೆಯುವ ಪ್ರದೇಶಗಳ ಆಧಾರದ ಮೇಲೆ ದೇಶದ ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಬೆಳೀತಾರೆ ಭತ್ತವನ್ನು. ಆದರೆ ಪ್ರಮುಖವಾಗಿ ಎರಡು ವಿಧಾನದಲ್ಲಿ ನಾವು ಗುರುತು ಮಾಡ್ತೀವಿ. ಮೊದಲನೇದಾಗಿ ತಗ್ಗು ಪ್ರದೇಶ ಅಥವಾ ಆರ್ದ್ರ ಭತ್ತ ಅಂತ ಹೇಳ್ತೀವಿ. ಆರ್ದ್ರ ಪ್ರದೇಶದಲ್ಲಿ ಬೆಳೀತಕ್ಕಂಥ ಭತ್ತ ಅಂತ ಹೇಳ್ತೀವಿ. ತಗ್ಗು ಪ್ರದೇಶ ಸಾಮಾನ್ಯವಾಗಿ ದೇಶದ ಸಮತಟ್ಟಾದ ಪ್ರದೇಶ ಮತ್ತು ನೀರಾವರಿಯ ಪ್ರದೇಶ ಮತ್ತು ಹೆಚ್ಚು ಉತ್ತಮವಾಗಿರ್ತಕ್ಕಂಥ ನಾಟಿ ಮಾಡ್ತಕ್ಕಂಥ ವಿಧಾನದಲ್ಲಿ ಭತ್ತವನ್ನು ತಗ್ಗು ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ. ತೇವಾಂಶ ಭರಿತವಾದಂಥ ಮಳೆ ಹಂಚಿಕೆ ಜೊತೆಗೆ ನೀರಾವರಿಯನ್ನು ಬಳಸ್ಕೊಡ್ತಾರೆ. ವಿವಿಧ ಮಾದರಿಯ ನೀರಾವರಿ, ಮಳೆಯ ನೀರಾಗ್ಬೋದು ಅಥವಾ ಅಂತರ್ಜಲದ ನೀರಾಗ್ಬೋದು ಅಥವಾ ಕೆರೆ ಕಾಲುವೆಗಳ ನೀರನ್ನು ಬಳಸ್ಕೊಂಡು ತಗ್ಗು ಪ್ರದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾಟಿ ಮಾಡ್ತಕ್ಕಂಥ ವಿಧಾನದಲ್ಲಿ ಮತ್ತು ಆಧುನಿಕವಾಗಿರ್ತಕ್ಕಂಥ ಕೆಲವು ರಸಗೊಬ್ಬರ ಬಳಕೆ ಮಾಡ್ತಕ್ಕಂಥದ್ದು, ಯಾಂತ್ರಿಕವಾಗಿ ಬೇಸಾಯ ಮಾಡ್ತಕ್ಕಂಥ ಎಲ್ಲ ಉಪಯೋಗಗಳನ್ನು ಮಾಡಿಕೊಂಡು ಶೇಕಡ 90% ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಗ್ಗು ಪ್ರದೇಶದ ಭತ್ತ ಅಂತಕ್ಕಂಥದ್ದು ದೇಶದಲ್ಲಿ ರೂಢಿಯಲ್ಲಿರ್ತಕ್ಕಂಥದ್ದು ಕಾಣ್ತೀವಿ ನಾವು. ದೇಶದ ದಕ್ಕನ್ ಪ್ರಸ್ಥಭೂಮಿಯ ಮಧ್ಯಭಾಗ ಜಲಾನಯನ ಪ್ರದೇಶದಲ್ಲಿ ಇರತಕ್ಕಂಥದ್ದು, ಈ ಕಡೆ ಈಶಾನ್ಯ ಭಾಗದ ಒಳಭಾಗದಲ್ಲಿ ಕಾಣ್ತಕ್ಕಂಥದ್ದು, ಮಧ್ಯ ಭಾರತದ ಉತ್ತರ ಭಾರತದ ಎಲ್ಲ ಪ್ರದೇಶದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ತಗ್ಗು ಪ್ರದೇಶ ಅಥವಾ ಆರ್ದ್ರ ಭತ್ತದ ವಿಧಾನವನ್ನು ನಾವು ಕಾಣ್ತೀವಿ. ಎರಡನೇದಾಗಿ ಎತ್ತರ ಪ್ರದೇಶ ಅಥವಾ ಬೆಟ್ಟ ಗುಡ್ಡಗಳ ಪ್ರದೇಶ ಅಂತ ಹೇಳ್ತೀವಿ. ಎತ್ತರ ಪ್ರದೇಶ ಅಥವಾ ಬೆಟ್ಟ ಗುಡ್ಡಗಳು ಗೊತ್ತಿದೆ, ಪಶ್ಚಿಮ ಘಟ್ಟಗಳ ಕೆಲವು ಬೆಟ್ಟ ಗುಡ್ಡ ಪ್ರದೇಶ, ಮಧ್ಯ ಭಾರತದ ಕೆಲವು ಬೆಟ್ಟ ಗುಡ್ಡ ಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಗುಡ್ಡ, ಈ ಪ್ರದೇಶಗಳಲ್ಲಿ ಸಮತಟ್ಟಾದ ಭಾಗವನ್ನಾಗಿ ಸೋಪಾನ ಪಂಕ್ತಿಗಳ ರೀತಿಯಲ್ಲಿ ಭೂಮಿಯನ್ನು ಹದಗೊಳಿಸಿ ಅಲ್ಲಿ ಚೆಲ್ಲುವ ವಿಧಾನದಿಂದಾಗಿ ಮಾಡಿಕೊಳ್ತಾರೆ. ಬಹುತೇಕ ಈ ರೀತಿಯಾಗಿರ್ತಕ್ಕಂಥ ಒಂದು ಬೆಳೀತಕ್ಕಂಥ ವಿಧಾನ ಮಳೆಯನ್ನೇ ಆಧರಿಸಿರ್ತದೆ. ಇಂತಹ ಒಂದು ರೀತಿಯಾಗಿರ್ತಕ್ಕಂಥ ಭತ್ತದ ಒಂದು ವಿಧಾನವನ್ನು ಎತ್ತರ ಪ್ರದೇಶ ಅಥವಾ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಬೆಳೀತಕ್ಕಂಥ ಭತ್ತ ಅಂತ ಹೇಳ್ತೀವಿ ನಾವು. ಹೀಗೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಭತ್ತವನ್ನು ಬೆಳೆದರೂ ಕೂಡ ಬಹುತೇಕ ಮುಂಗಾರು ಅವಧಿಯಲ್ಲಿ ಅಂದರೆ ಮಳೆಗಾಲ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಹೆಚ್ಚಿನ ಅವಧಿಯಲ್ಲಿ ಭತ್ತವನ್ನು ದೇಶದ ಎಲ್ಲ ರಾಜ್ಯಗಳಲ್ಲಿ ಬೆಳೀತಾರೆ. ಆ ಒಂದು ಪ್ರಮಾಣದಿಂದಾಗಿ ಶೇಕಡ ಅಂದರೆ 91.5 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ಮುಂಗಾರು ಅವಧಿಯಲ್ಲಿ ಈ ಒಂದು ಭತ್ತವನ್ನು ಬೆಳೀತಕ್ಕಂಥದ್ದನ್ನು ಕಾಣ್ತೀವಿ. ಎರಡನೇದಾಗಿ ಹಿಂಗಾರು ಅವಧಿ ಮಳೆಗಾಲದ ನಂತರದ ಒಂದು ಅವಧಿಯಲ್ಲಿ 12.8 ದಶಲಕ್ಷ ಟನ್ಗಳಷ್ಟು ಭತ್ತವನ್ನು ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಳೀತಕ್ಕಂಥ ಒಂದು ಅಂಶವನ್ನು ಕಾಣ್ತೀವಿ ನಾವು. ಒಟ್ಟಾರೆಯಾಗಿ ಭತ್ತದ ಹಂಚಿಕೆಯನ್ನು ನಾವು ತೆಗೆದುಕೊಂಡಾಗ ಬಹುಮುಖ್ಯವಾಗಿ 4 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ,
ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಪಂಜಾಬ್ ಈ ನಾಲ್ಕು ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. ಇನ್ನುಳಿದ ರಾಜ್ಯಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಮಾಣದಲ್ಲಿ ಬೆಳೆತಕ್ಕಂಥದ್ದು ಆ ಒಂದು ರಾಜ್ಯಗಳಲ್ಲಿ ನಾವು ತೆಗೆದುಕೊಂಡಾಗ ದೇಶದ ಒಟ್ಟು ಭತ್ತದ ಉತ್ಪಾದನೆಯಲ್ಲಿ ಶೇಕಡ 50.14% ಭಾಗವನ್ನು ನಾವು ಈ ನಾಲ್ಕು ರಾಜ್ಯಗಳಲ್ಲೇ ಬೆಳೆತಕ್ಕಂಥದ್ದನ್ನು ಕಾಣ್ತೀವಿ. ಆ ದೇಶದ ಅಂದರೆ ಆ ರಾಜ್ಯಗಳ ಶೇಕಡ 41.64% ಪ್ರಮಾಣದಲ್ಲಿ ನಾವು ಭತ್ತದ ಹಂಚಿಕೆಯನ್ನು ನಾವು ಕಾಣ್ತೀವಿ. ಒಟ್ಟು ವಿದ್ಯಾರ್ಥಿಗಳೇ, ಭತ್ತದ ಹಂಚಿಕೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಭತ್ತವನ್ನು ಬೆಳೆಯಲಾಗ್ತದೆ. ಪ್ರಮುಖವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳುವ. ವಿದ್ಯಾರ್ಥಿಗಳೇ, ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಈ ರಾಜ್ಯದ ಒಟ್ಟು ಸಾಗುವಳಿ ಪ್ರದೇಶದ 75% ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ. ಕಾರಣ ಗೊತ್ತಿದೆ, ಈ ರಾಜ್ಯದ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಶಾಲವಾಗಿರ್ತಕ್ಕಂಥ ಜಲಾನಯನ ಪ್ರದೇಶ ಇದೆ. ಗಂಗಾ ಮತ್ತು ಯಮುನಾ ನದಿಯ ವಿಶಾಲವಾಗಿರ್ತಕ್ಕಂಥ ಜಲಾನಯನ ಪ್ರದೇಶ, ಫಲವತ್ತಾದ ಮೆಕ್ಕಲು ಮಣ್ಣಿನ ಪ್ರದೇಶ, ಮತ್ತು ಆ ರಾಜ್ಯದಲ್ಲಿ ಆಶ್, ಅಮ್ಮಾನ್, ಬೋರೋ ಈ ಮೂರು ಕಾಲದ ಒಂದು ಭತ್ತವನ್ನು ಬೆಳೆಯಲಾಗ್ತದೆ. ಈ ಒಂದು ರಾಜ್ಯದ ಸರಿಸುಮಾರು 75% ಭೌಗೋಳಿಕ ಪ್ರದೇಶದಲ್ಲಿ ಈ ಒಂದು ಭತ್ತವನ್ನು ಬೆಳೆಯಲಾಗ್ತದೆ. ಆ ಒಂದು ರಾಜ್ಯದ ಪ್ರಮುಖ ಒಂದು ಪ್ರದೇಶ ಅಥವಾ ಜಿಲ್ಲೆಗಳು ಅಂತ ಹೇಳಿದರೆ 24 ಪರಗಣ ಅಂತಕ್ಕಂಥ ಪ್ರದೇಶ, ಮೇದಿನಿಪುರ ಅಂತಕ್ಕಂಥದ್ದು, ಬರ್ಡ್ವಾನ್ ಅಂತಕ್ಕಂಥದ್ದು, ಬಂಕುರ, ಕೂಚ್ ಬಿಹಾರ್ ಈ ಪ್ರಮುಖವಾಗಿರ್ತಕ್ಕಂಥ 5 ಜಿಲ್ಲೆಗಳಲ್ಲಿ ಒಟ್ಟು ದೇಶದ ಶೇಕಡ 14.24% ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಕ್ಷೇತ್ರದ ವಾರು ತೆಗೆದುಕೊಂಡಾಗ 5.46 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಒಟ್ಟು 14.85 ದಶಲಕ್ಷ ಟನ್ಗಳಷ್ಟು ಭತ್ತವನ್ನು ಉತ್ಪಾದನೆ ಮಾಡುವುದರ ಮೂಲಕವಾಗಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ರಾಜ್ಯ. ಅದರಲ್ಲೂ ವಿಶೇಷವಾಗಿ ಯಾಂತ್ರಿಕ ಬೇಸಾಯವನ್ನು, ನೀರಾವರಿ ವಿಧಾನವನ್ನು, ಆಧುನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ಈ ರಾಜ್ಯದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವುದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಎರಡನೇದಾಗಿ ಉತ್ತರ ಪ್ರದೇಶ. ಈ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡತಕ್ಕಂಥ ಎರಡನೆಯ ರಾಜ್ಯವಾಗಿದೆ. ಈ ರಾಜ್ಯದ ಒಟ್ಟು ಉತ್ಪಾದನೆ ದೇಶದಲ್ಲಿ ನಾವು ತೆಗೆದುಕೊಂಡಾಗ ಶೇಕಡ 13.44% ದೇಶದ ಒಟ್ಟು ಉತ್ಪಾದನೆಯಲ್ಲಿ ಇದರ ಪಾಲು ಶೇಕಡ 13.4% ಆಗಿದ್ದು, ಈ ಕ್ಷೇತ್ರವಾರು ನಾವು ತೆಗೆದುಕೊಂಡಾಗ 5.95 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕ್ಷೇತ್ರವಾರು 5.95 ದಶಲಕ್ಷ ಹೆಕ್ಟೇರ್ಗಳಲ್ಲಿ ಒಟ್ಟು ಉತ್ಪಾದನೆ 14.03 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಅಂತ ಹೇಳಿದರೆ ಉತ್ತರ ಪ್ರದೇಶದ ಜಿಲ್ಲೆಗಳಲ್ಲಿ ತೆಗೆದುಕೊಂಡಾಗ ಗೋರಖ್ಪುರ್ ಜಿಲ್ಲೆ, ಬಸ್ತಿ, ವಾರಣಾಸಿ, ಅಲಹಾಬಾದ್, ಅಜಾಮ್ಗರ್, ಶಹರನ್ಪುರ್ ಈ ಒಂದು ಪ್ರಮುಖ ಜಿಲ್ಲೆಗಳಲ್ಲಿ ಈ ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತಿದೆ. ಮೂರನೇ ಒಂದು ಸ್ಥಾನ ಆಂಧ್ರ ಪ್ರದೇಶ. ಈ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೋದಾವರಿ ಅಂತಕ್ಕಂಥದ್ದು ಜಿಲ್ಲೆ ಮತ್ತು ಕೃಷ್ಣ ಅಂತಕ್ಕಂಥದ್ದು ಮತ್ತು ಗುಂಟೂರು, ಕರ್ನೂಲು, ಶ್ರೀಕಾಕುಳಂ, ನೆಲ್ಲೂರು, ವಿಶಾಖಪಟ್ಟಣ ಈ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಗೋದಾವರಿ ಪೂರ್ವ ಗೋದಾವರಿ ಜಲಾನಯನ ಪ್ರದೇಶ, ಕೃಷ್ಣ ನದಿ ಮುಖಜ ಭೂಮಿ ಪ್ರದೇಶ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ. ವಿಶೇಷವಾಗಿ ಈ ರಾಜ್ಯದ ಭತ್ತದ ಒಂದು ಅಂಶವನ್ನು ತೆಗೆದುಕೊಂಡಾಗ ಭತ್ತದ ಕಣಜ ಅಂತ ಹೇಳ್ತೀವಿ. ಈ ರಾಜ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ಪ್ರಮಾಣದಲ್ಲಿ ಬೆಳೀತಕ್ಕಂಥ ದೃಷ್ಟಿಯಿಂದಾಗಿ ಭತ್ತದ ಕಣಜ ಮತ್ತು ಅಕ್ಕಿ ಪಾತ್ರೆ ಅಂತ ಕೂಡ ಈ ರಾಜ್ಯವನ್ನು ನಾವು ಹೆಸರಿಂದ ಕರಿತೀವಿ. ನಾವು ಒಟ್ಟು ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ 13.35% ಪ್ರಮಾಣದಲ್ಲಿ ಬೆಳೀತಕ್ಕಂಥ ಒಂದು ಪ್ರದೇಶ ಆಗಿದೆ ಈ ರಾಜ್ಯ. ಕ್ಷೇತ್ರವಾರು ತೆಗೆದುಕೊಂಡಾಗ 4.10 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ
ಒಟ್ಟು ಉತ್ಪಾದನೆ 12.89 ದಶಲಕ್ಷ ಟನ್ಗಳಷ್ಟು ಗೊತ್ತಿದೆ ನಮಗೆ. ಆಂಧ್ರ ಪ್ರದೇಶವನ್ನು ನಾವು ಗುರುತು ಮಾಡಿದಾಗ ಇಷ್ಟು ಪ್ರದೇಶದಲ್ಲಿ ನಾವು ಕಾಣ್ತೀವಿ. ಈ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಪೂರ್ವ ಮತ್ತು ಪಶ್ಚಿಮ ಗೋದಾವರಿ ಭಾಗ, ಕೃಷ್ಣಾ ಭಾಗ, ಗುಂಟೂರು, ಕರ್ನೂಲು, ವಿಶಾಖಪಟ್ಟಣ, ಶ್ರೀಕಾಕುಳಂ ಈ ಎಲ್ಲ ಜಲಯನ ಪ್ರದೇಶ ಮತ್ತು ಪೂರ್ವ ಕರಾವಳಿ ತೀರದಲ್ಲೂ ಈ ಒಂದು ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. ವಿದ್ಯಾರ್ಥಿಗಳೇ, ಆಂಧ್ರ ಪ್ರದೇಶದ ಒಟ್ಟು ದೇಶದ ಉತ್ಪಾದನೆ ಪ್ರಮಾಣ ಶೇಕಡ 12.35%. ನಂತರ ಬರ್ತಕ್ಕಂಥದ್ದು ಪಂಜಾಬ್. ದೇಶದ ಭತ್ತದ ಉತ್ಪಾದನೆಯಲ್ಲಿ 4ನೇ ಸ್ಥಾನವನ್ನು ಪಂಜಾಬ್ ರಾಜ್ಯವನ್ನು ನಾವು ಗುರುತು ಮಾಡ್ತೀವಿ. ಈ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದರೆ ಪ್ರತಿ ಹೆಕ್ಟೇರ್ವಾರು ಇಳುವರಿ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಒಂದು ಹೆಕ್ಟೇರ್ಗೆ 37.4 ಟನ್ಗಳಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿ ಉತ್ಪಾದನೆಯನ್ನು ಮಾಡಲಾಗ್ತದೆ ಪಂಜಾಬ್ ಒಂದು ರಾಜ್ಯದಲ್ಲಿ. ಈ ರಾಜ್ಯದ ವಿಶೇಷ ಅಂತ ಹೇಳಿದರೆ ಬಾಸುಮತಿ ಅಕ್ಕಿಯನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ. ಬಾಸುಮತಿ ಅಕ್ಕಿ ಹೊರ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗಿದೆ, ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಿಗೆ, ಅಂದರೆ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಟರ್ಕಿ ಇಂತಹ ಕೊಲ್ಲಿ ರಾಷ್ಟ್ರಗಳನ್ನು ಗಲ್ಫ್ ರಾಷ್ಟ್ರಗಳು ಅಂತ ಹೇಳ್ತೀವಿ. ಶ್ರೀಮಂತ ರಾಷ್ಟ್ರಗಳು, ಆಯಿಲ್ ತೈಲ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳಿಗೆ ಬಾಸುಮತಿ ಅಕ್ಕಿ ಹೆಚ್ಚು ರಫ್ತಾಗ್ತಾ ಇದೆ. ದೇಶದ ಏಕೈಕ ಬಾಸುಮತಿ ಅಕ್ಕಿ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಕೀರ್ತಿಗೆ ಪಂಜಾಬ್ ರಾಜ್ಯ ಒಂದು ಫೇಮಸ್ ಆಗಿದೆ, ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಈ ರಾಜ್ಯದ ಒಟ್ಟು ಉತ್ಪಾದನೆಯ ಪ್ರಮಾಣವನ್ನು ಕೂಡ ನಾವು ತೆಗೆದುಕೊಂಡಾಗ ಈ ರಾಜ್ಯದ ಶೇಕಡವಾರು ಶೇಕಡ 10.11% ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಕಾಣ್ತೀವಿ. 10.11% ಪ್ರಮಾಣದಲ್ಲಿ ಕಾಣ್ತೀವಿ. ಈ ರಾಜ್ಯದ ಕ್ಷೇತ್ರವಾರು ತೆಗೆದುಕೊಂಡಾಗ 2.82% ದಶಲಕ್ಷ ಹೆಕ್ಟೇರಷ್ಟು ಪ್ರಮಾಣದಲ್ಲಿ 10.54 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಪಾಟಿಯಾಲ ಅಂತಕ್ಕಂಥದ್ದು, ಫಿರೋಜ್ಪುರ, ರೂಪಾರ್ ಅಂತಕ್ಕಂಥ ಪ್ರಮುಖವಾದ ಜಿಲ್ಲೆಗಳಲ್ಲಿ ಪಂಜಾಬಲ್ಲಿ ಹೆಚ್ಚು ನೀರಾವರಿಯನ್ನು ಬಳಸ್ಕೊಳ್ತಾರೆ. ಇಲ್ಲಿ ಸಿಂಧೂ ನದಿ ಉಪನದಿ ಅಂತಕ್ಕಂಥದ್ದು, ಸಿಂಧೂ ನದಿ ಉಪನದಿ ಹರಿತಕ್ಕಂಥ ಬಾಕ್ರಾನಂಗಲ್ ಡ್ಯಾಮ್ನಿಂದ ಮತ್ತು ವಿಪುಲವಾಗಿರ್ತಕ್ಕಂಥ ಜಲಾನಯನ ಪ್ರದೇಶ ಇದೆ. ಅದಕ್ಕಾಗಿ ಈ ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಭತ್ತವನ್ನು ಬೆಳೆಯಲಿಕ್ಕೆ ಹೆಚ್ಚು ಅವಕಾಶಗಳಿದೆ. ವಿದ್ಯಾರ್ಥಿಗಳೇ, ಭತ್ತದ ಹಂಚಿಕೆಯಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಬಿಹಾರ. ಬಿಹಾರವನ್ನು ನಾವು ಭೂಪಟದಲ್ಲಿ ಗುರುತು ಮಾಡಿದಾಗ ಈ ಪ್ರದೇಶವನ್ನು ಬಿಹಾರ ಅಂತ ಹೇಳ್ತೀವಿ. ಈ ಭಾಗದಲ್ಲಿ ಕಾಣ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗಯಾ ಅಂತಕ್ಕಂಥದ್ದು, ರೋಹ್ತಾಸ್ ಅಂತಕ್ಕಂಥದ್ದು, ಭೋಜ್ಪುರ, ದರ್ಬಾಂಗ್, ಚಂಪಾರಣ್, ಭಾಗಲ್ಪುರ, ಪಾಟ್ನಾ ಈ ಜಿಲ್ಲೆಗಳಲ್ಲಿ, ಈ ಬಿಹಾರ ರಾಜ್ಯದ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ದೇಶದ ಉತ್ಪಾದನೆಯಲ್ಲಿ ಈ ರಾಜ್ಯದ ಪ್ರಮಾಣ ಶೇಕಡ 6.90%. ಈ ಒಂದು ರಾಜ್ಯದ ಕ್ಷೇತ್ರವಾರು ತೆಗೆದುಕೊಂಡಾಗ 3.34 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 7.20 ದಶಲಕ್ಷ ಟನ್ಗಳಷ್ಟು ಭತ್ತವನ್ನು ಈ ರಾಜ್ಯದಿಂದ ಉತ್ಪಾದನೆ ಮಾಡಲಾಗ್ತದೆ. ವಿದ್ಯಾರ್ಥಿಗಳೇ, ಭತ್ತದ ಹಂಚಿಕೆಯಲ್ಲಿ 6ನೇ ಸ್ಥಾನವನ್ನು ಪಡೆದಿರತಕ್ಕಂಥ ರಾಜ್ಯ ತಮಿಳುನಾಡು. ಅಲ್ಲದೆ ಹೆಕ್ಟೇರ್ವಾರು ಇಳುವರಿಯಲ್ಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಬೆಳೀತಕ್ಕಂಥ ರಾಜ್ಯ ತಮಿಳುನಾಡು ಆಗಿದ್ದು ಪ್ರತಿ ಹೆಕ್ಟೇರ್ಗೆ 34.2 ಟನ್ರಷ್ಟು ಪ್ರತಿ ಹೆಕ್ಟೇರ್ವಾರು ಇಳುವರಿಯನ್ನು ಬೆಳೆಯೋದಕ್ಕೆ ಈ ರಾಜ್ಯ ಪ್ರಸಿದ್ಧವಾಗಿದೆ. ಜೊತೆಗೆ ಈ ರಾಜ್ಯದ ಒಂದು ಭೌಗೋಳಿಕ ಸ್ಥಿತಿಯನ್ನು ನೋಡಿದ್ರೂ ಕೂಡ ಇಷ್ಟು ಪ್ರದೇಶದಲ್ಲಿ ತಮಿಳುನಾಡು ಬರ್ತದೆ. ಈ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳನ್ನು ಕೂಡ ನಾವು ತೆಗೆದುಕೊಂಡಾಗ ತಂಜಾವೂರು, ಹೆಸರು ಕೇಳಿದ್ದೀರಿ, ತಂಜಾವೂರು, ತಿರುಚಿರಾಪಳ್ಳಿ, ಸೇಲಂ, ಮಧುರೈ, ಕೊಯಮತ್ತೂರು, ರಾಮನಾಥಪುರಂ, ತಿರುನಾಲ್ವೇಲಿ ಈ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ತಮಿಳುನಾಡಿನ ಪ್ರಮುಖವಾಗಿರ್ತಕ್ಕಂಥ ತಂಜಾವೂರು, ತಿರುನಾಲ್ವೇಲಿ, ತಿರುಚಿರಾಪಳ್ಳಿ, ಈ ಒಂದು ಕೊಯಮತ್ತೂರು, ಮಧುರೈ ಈ 5-6 ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಭತ್ತವನ್ನು ಬೆಳೆಯಲಾಗುತ್ತದೆ. ಜೊತೆಗೆ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಈ ರಾಜ್ಯದ ಪಾಲು ಶೇಕಡ 6.61%ರಷ್ಟು ಇರತಕ್ಕಂಥದ್ದು. ಕ್ಷೇತ್ರವಾರು ತೆಗೆದುಕೊಂಡಾಗ 2.01 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 6.89 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು
ಮಾಡಲಾಗುತ್ತದೆ. ನಂತರ ಸ್ಥಾನ, ಏಳನೇ ಒಂದು ಸ್ಥಾನ ಛತ್ತೀಸ್ಗಢ ಅಂತಕ್ಕಂಥದ್ದು. ಛತ್ತೀಸ್ಗಢ ಈ ಪ್ರಾಂತ್ಯದಲ್ಲಿ ಬರ್ತಕ್ಕಂಥದ್ದು. ಇಷ್ಟು ಪ್ರಾಂತ್ಯ ಛತ್ತೀಸ್ಗಢ. ಈ ರಾಜ್ಯದಲ್ಲಿ ದೇಶದ ಒಟ್ಟು ಉತ್ಪಾದನೆಯ ಎಷ್ಟು ಪ್ರಮಾಣ ಅಂತ ಹೇಳಿದರೆ ಶೇಕಡ 5.7% ಪ್ರಮಾಣದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ. ಕ್ಷೇತ್ರವಾರು ತೆಗೆದುಕೊಂಡಾಗ 3.77 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 6.03 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ಈ ರಾಜ್ಯದ ಮಹಾನದಿ ಮತ್ತು ಅದರ ಉಪನದಿ ಹರಿತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಜಲಾನಯನ ಪ್ರದೇಶದಲ್ಲಿ ಈ ಒಂದು ರಾಜ್ಯದಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೆಯಲಾಗ್ತದೆ. ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳು ಬಸ್ತಾರ್ ಜಿಲ್ಲೆ ಅಂತಕ್ಕಂಥದ್ದು, ಬಿಲಾಸ್ಪುರ, ದುರ್ಗ್ ಅಂತಕ್ಕಂಥದ್ದು, ಸರ್ಗುಜಾ ಅಂತಕ್ಕಂಥದ್ದು, ರಾಯ್ಪುರ ರಾಜಧಾನಿ ಪ್ರದೇಶ ರಾಯ್ಪುರ, ರಾಮ್ಗಢ್ ಅಂತಕ್ಕಂಥ ಇತ್ಯಾದಿ ಪ್ರಮುಖವಾದಂಥ ಜಿಲ್ಲೆಗಳಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. 8ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ರಾಜ್ಯ ಕರ್ನಾಟಕ. ಈ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಇದರ ಪಾಲು ಶೇಕಡ 3.8%ರಷ್ಟಿದ್ದು ಕ್ಷೇತ್ರವಾರು ತೆಗೆದುಕೊಂಡಾಗ 1.39 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 4.04 ದಶಲಕ್ಷ ಟನ್ಗಳಷ್ಟು ಪ್ರಮಾಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಭತ್ತವನ್ನು ಬೆಳೀತಕ್ಕಂಥದ್ದು ಕಾಣ್ತೀವಿ. ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಿತೀವಿ ನಮ್ಮ ರಾಜ್ಯದ. ವಿಶೇಷವಾಗಿ ರಾಯಚೂರು ತೆಗೆದುಕೊಳ್ತೀವಿ, ಶಿವಮೊಗ್ಗ, ಮಂಡ್ಯ, ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಗುಲ್ಬರ್ಗ, ಕೊಪ್ಪಳ ಇತ್ಯಾದಿ ಜಿಲ್ಲೆಗಳಲ್ಲಿ ಅಂದರೆ ಪ್ರಮುಖವಾಗಿ ಹೆಚ್ಚಾಗಿ ಭತ್ತವನ್ನು ಬೆಳೆಯಲಾಗ್ತದೆ. ಈ ಮೇಲ್ಕಂಡ 8 ರಾಜ್ಯಗಳು ಅಲ್ಲದೆ ಒರಿಸ್ಸಾ, ಅಸ್ಸಾಂ, ಮಹಾರಾಷ್ಟ್ರ, ಕೇರಳ ಇತ್ಯಾದಿ ರಾಜ್ಯಗಳಲ್ಲೂ ಕೂಡ ಭತ್ತವನ್ನು ಬೆಳೆಯಲಾಗ್ತದೆ. ಒಟ್ಟಾರೆಯಾಗಿ ಭತ್ತದ ಉತ್ಪಾದನೆಯಲ್ಲಿ ನಾವು ತೆಗೆದುಕೊಂಡಾಗ ಚೀನಾ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ನಮ್ಮ ದೇಶ ಭಾರತ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಭತ್ತ ಉತ್ಪಾದನೆ ಸ್ಥಾನದಲ್ಲಿ ನಮ್ಮ ದೇಶದ ಸ್ಥಾನ 2ನೇ ಸ್ಥಾನವನ್ನು ಪಡ್ಕೊಂಡು ಪ್ರಪಂಚದ ಒಟ್ಟು ಭತ್ತದ ಉತ್ಪಾದನೆಯಲ್ಲಿ ನಮ್ಮ ದೇಶದ ಪಾಲು ಶೇಕಡ 22ರಷ್ಟು ಅಂತಕ್ಕಂಥದ್ದು. ವಿಶೇಷವಾಗಿ ಇಡೀ ಪ್ರಪಂಚದ ಗಲ್ಫ್ ರಾಷ್ಟ್ರಗಳಿಗೆ, ಯುರೋಪ್ ರಾಷ್ಟ್ರಗಳಿಗೆ ಬಾಸುಮತಿ ಅಕ್ಕಿಯನ್ನು ನಾವು ಹೆಚ್ಚಾಗಿ ರಫ್ತು ಮಾಡ್ತಾ ಇದ್ದೀವಿ. ಅಲ್ಲದೆ ಕೆಲವು ನೆರೆಹೊರೆಯ ರಾಷ್ಟ್ರಗಳಿಗೂ ಕೂಡ ನಾವು ಭತ್ತವನ್ನು ರಫ್ತು ಮಾಡ್ತಿದ್ದೀವಿ. ಉಳಿದಂತೆ ದೇಶದ ಎಲ್ಲ ರಾಜ್ಯಗಳಿಗೂ ಬಹುಮುಖ್ಯವಾಗಿ ಬಹುದೊಡ್ಡ ಜನಭರಿತ 2ನೇ ರಾಷ್ಟ್ರ ನಮ್ಮದಾಗಿರುವುದರಿಂದಾಗಿ ಹೆಚ್ಚು ಭತ್ತವನ್ನು ನಮ್ಮ ಸ್ಥಳೀಯವಾಗಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯಗಳಿಗೂ ಕೂಡ ಹೋಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಕಂಡುಬರ್ತದೆ. ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಭಾರತದ ಆಹಾರದ ಬೆಳೆಯಾಗಿ ಭತ್ತದ ಬಗ್ಗೆ ಸಂಪೂರ್ಣವಾದ ವಿವರ ತಿಳ್ಕೊಂಡ್ರಿ. ಭತ್ತ ಯಾವ ರೀತಿಯಾಗಿರ್ತಕ್ಕಂಥ ಭೌಗೋಳಿಕ ಅಂಶಗಳನ್ನು ಪಡ್ಕೊಂಡು ಭತ್ತವನ್ನು ಬೆಳಿತೀವಿ ನಾವು, ಭತ್ತದ ಬೆಳೆಯ ವಿಧಗಳು ಮತ್ತು ಭತ್ತದ ಹಂಚಿಕೆ ಮತ್ತು ಉತ್ಪಾದನೆ ಬಗ್ಗೆ ಎಲ್ಲವನ್ನು ತಿಳ್ಕೊಂಡ್ವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿದೆ.